ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಎಕ್ಸ್ಪರ್ಟ್. ಸೊ ಇಷ್ಟು ದಿನಗಳ ಕಾಲ ಸಾಕಷ್ಟು ಪ್ರೋಗ್ರಾಮ್ ಗಳನ್ನ ಕೂಡ ಮಾಡಿದ್ದೆ. ಸೊ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಒಂದು ಸೆಲೆಬ್ರಿಟಿಗಳನ್ನ ಕೂಡ ನಾನು ಪರಿಚಯ ಮಾಡಿಸ್ತಾ ಇದ್ದೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ನ ಮಾಡಿಸ್ತಾ ಇದ್ದೆ. ಆದ್ರೆ ಈಗ ಸೊ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಈ ಜಾಗನ ನೋಡಿರಲ್ಲ, ಆ ಜಾಗ ಯಾವ್ದು ಅಂತ ಅಂದ್ರೆ, ಸೊ ಈಗ ಹೇಳಲ್ಲ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ, ನನ್ನ ಫಾಲೋ ಮಾಡೋಣ. ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಸದ್ಯಕ್ಕೆ ಎಲ್ಲಿ ಬಂದಿದ್ದೀನಿ ಅಂತ. ಇವತ್ತಿರುವಂತದ್ದು ನಾನು ನಾಗಲೋಕದಲ್ಲಿ ಇದ್ದೀನಿ. ಸೊ ಇದು ನೀವು ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ನೋಡಿರ್ತೀರ, ಆದ್ರೆ ಇವತ್ತು ನಾನು ನಿಮ್ಗೆ ರಿಯಲ್ ನಾಗಲೋಕದ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ. ಈ ನಾಗಲೋಕದ ಸೃಷ್ಟಿನೇ ಈ ಸಿನಿಮಾಗಳಲ್ಲಿ ಮತ್ತೊಂದು ಸೀರಿಯಲ್ ನೋಡ್ತಾ ಇದ್ದಾರೆ. ಇಲ್ಲ, ನಾವು ಇದನ್ನು ಅನುಭವಿಸ್ಬೇಕು, ಇಲ್ಲಾಂದ್ರೆ ಯಂಗರ್ ಜನರೇಷನ್ ಬರಬೇಕು, ಒಳಗಡೆ ಓಡಾಡಬೇಕು, ಈ ಸೌಂದರ್ಯ ನೋಡಬೇಕು, ಇದ್ರ ಜೊತೆಗೆ ಆ ತಾಯಿ ದರ್ಶನ ಮಾಡಬೇಕು. ಪ್ರತಿ ವರ್ಷನೂ ನಾವು ಏನಾದರೂ ಒಂದು ಹೊಸದಾಗಿ ಇಲ್ಲಿ ನೋಡ್ಬೋದು. ಈ ವರ್ಷ ನಾಗಲೋಕ ಥೀಮ್ ಮಾಡಿದ್ದಾರೆ. ಸೊ ಈಗಿನ ಕಾಲದ ಮಕ್ಕಳಿಗೆ ನಾಗಲೋಕ ಅನ್ನೋದು ಏನು ಅಂತ ಗೊತ್ತೇ ಇರಲ್ಲ. ಸೊ ಅವರಿಗೆ ಹೇಗಿರುತ್ತೆ ನಾಗಲೋಕ ಅನ್ನೋದು ಗೊತ್ತಾಗ್ಲಿ ಅಂತ ಈ ಥೀಮ್ ಮಾಡಿದ್ದಾರೆ. ಆ ನಾಗಲೋಕ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅದನ್ನ ನೋಡ್ಲಿಕ್ಕೆ ಎಲ್ಲೆಲ್ಲಿಂದ ಎಲ್ಲರೂ ಬರ್ತಾ ಇದ್ದಾರೆ, ಊರುಗಳಿಂದ ಎಲ್ಲ ಬರ್ತಾ ಇದ್ದಾರೆ. ಯಂಗರ್ ಜನರೇಷನ್ ನಮ್ಮ ಯುವಶಕ್ತಿ ಇಲ್ಲಿಗೆ ಬರೋದ್ರ ಮೂಲಕ ಅವರಲ್ಲಿ ಒಂದು ಸಂಸ್ಕಾರ ಬೆಳಿಬೇಕು. ಆ ಸಂಸ್ಕಾರ ಬೆಳೆದಂತ ಮಕ್ಕಳಿಂದಲೇ ಈ ದೇಶದ ಅಭಿವೃದ್ಧಿ ಸಾಧ್ಯ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ದೂರದಿಂದ ಬಂದಿರೋರ್ಗು ತುಂಬಾ ವಿಶೇಷವಾಗಿದೆ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ಈ ಲೋಕ ಬಿಟ್ಟು ಆ ಲೋಕಕ್ಕೆ ಹೋದಷ್ಟು ಎಫೆಕ್ಟ್ ಆಗಿದ್ದಾವೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲ ಭಕ್ತಾದಿಗಳು ಈ ಸತಿ ಈ ದೇವಾಲಯಕ್ಕೆ ಬನ್ನಿ. 2ನೇ ತಾರೀಕು ಜನವರಿವರೆಗೂ ದರ್ಶನಕ್ಕೆ ಅವಕಾಶ ಇದೆ. ಎಲ್ಲರೂ ಬನ್ನಿ, ನಾಗಲೋಕದಲ್ಲಿ ವಿಹರಿಸಿ. 18 ದಿನ 18 ವಿವಿಧ ರೂಪಗಳಲ್ಲಿ ವಾಸವಿ ಕನ್ಯಕಾಪರಮೇಶ್ವರಿ ದೇವಿ ದರ್ಶನ ಕೊಡ್ತಾರೆ. ಅಮ್ಮನವರ ದರ್ಶನ ತಗೊಳ್ಳಿ, ಅಮ್ಮನವರ ದರ್ಶನ ಪಡೀರಿ, ಪುನೀತರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು 2.5 ತಿಂಗಳು ಇದಕ್ಕೆ ಕಷ್ಟಪಟ್ಟು ಇದ್ರ ಜೊತೆ ಕೆಲಸ ಮಾಡಿದಕ್ಕೆ ಜನ ಈ ರೀತಿ ದೊಡ್ಡ ರೆಸ್ಪಾನ್ಸ್ ಕೊಟ್ಟಾಗ ನಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ. ನೋಡಿದ್ರಲ್ಲ ನಾಗಲೋಕದ ದರ್ಶನ ಎಷ್ಟರ ಮಟ್ಟಿಗೆ ಇತ್ತು, ಯಾವ ರೀತಿಯಾಗಿತ್ತು ಅಂತ. ಜನಗಳಂತೂ ಸಿಕ್ಕಾಪಟ್ಟೆ ಬರ್ತಾ ಇದಾರೆ. ಸೊ ಈ ಒಂದು ರಿಯಲ್ ಆಗಿ ನಿಮಗೂ ಕೂಡ ಈ ಒಂದು ನಾಗಲೋಕದ ದರ್ಶನ ಜೊತೆಗೆ ನಾಗಲೋಕದ ಒಳಗಡೆ ಹೋದ್ರೆ ಯಾವ ರೀತಿಯಾಗಿರ್ಬೇಕು ಅಂತ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದ್ರೆ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಬನ್ನಿ. ಮಲೇಶ್ವರಂ ತುಂಬ ಫೇಮಸ್ ಆಗಿರುವಂತಹ ವಾಸವಿ ಟೆಂಪಲ್ ನಲ್ಲಿ ಈ ಒಂದು ಅದ್ಭುತವಾದ ಲೋಕ ಸೃಷ್ಟಿಯಾಗಿದೆ. ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ.